अय्यो इवरिब्बर परवागी नान क्षमे केळ्तीनि कोप माड्कोबेडि विराट बेंकि अंद्रे इदु निन्नल्लिरो बेंकि यावत् बेकादरू आरबहुदु आदरे ई बेंकिन आरिसोदक्के नन्निंद बिट्टु बेरे यारिंदलू साध्य इल्ल ಬೆಂಕಿ ಹೀಗಿದ್ರೆ ಬೆಳಗುತ್ತೆ ಹಾಗಿದ್ರೆ ಸುಟ್ಟು ಬೂದಿ ಮಾಡುತ್ತೆ ದೇವಸ್ಥಾನ ಕಟ್ಟಿಸಬೇಕು ಅಂತ ನಿರ್ಧಾರ ಮಾಡಿ ಬಂದಿದ್ದೀನಿ ಈ ದೇವಸ್ಥಾನ ಕಟ್ಟಿಸೋದು ನನ್ನನ್ನ ಬಿಟ್ಟು ಬೇರೆ ಯಾರಿಂದನೂ ಸಾಧ್ಯ ಇಲ್ಲ विराट नंबलवा देवस्थान ताने अदागते टेंशन माड्कोता इद्या ಕೆಲಸ ಮಾಡೋದ್ರಿಂದ ನಿನ್ನ ತಂದೆ ಒಬ್ಬರೇ ಬದುಕೋದು ಇದನ್ನು ಬಿಸಾಕಿದ್ರೆ ಮನೆಯಲ್ಲಿರೋ ಕರ್ಟನ್ಸ್ ಎಲ್ಲ ಬಿಚ್ಚಿಕೊಡಬೇಕಾಗುತ್ತೆ ನನ್ನ ಮುಖ ನನ್ನ ಕಣ್ಣೀರ್ ನೋಡಿದ್ರೆ ನಿಮಗೆ ಜೋಕ್ ಅನಿಸ್ತಿದೆ ಅಲ್ಲ ಪ್ರಯೋಜನಕ್ಕೆ ಬರಲ್ಲ ಅನಿಸ್ತಿದೆ ನೋಡ್ ನಂದಿನಿ ಸುಖದ ದಿನಗಳು ಸೂಪರ್ ಓವರ್ ಇದ್ದಂಗೆ ಆರೆ ಬಾಲ್ನಲ್ಲಿ ಮುಗ್ದೋಗುತ್ತೆ ಆದ್ರೆ ಕಷ್ಟ ಅನ್ನೋದು टेस्ट मैच तर नम सामर्थ्य निजवाग्लू गोत्तागोदे अदरल्ली नंदिनी नम मनेयल्ली देवस्थान कट्टिसोदक्के बेरे प्लान माड्तिद्दारे इल्ल देवस्थान नम अप्प कट्टिस्तीनि अंदमेले अवरे कट्टिस्तारे अदन्न नीवे हेळबेकु नम मनेयल्ली नंबोदिल्ल अंद्रे नम तंदेगिंत निम्म देवस्थान हेच्चागोय्ता नंदिनी नानु हागल्ल हेळिद्दु मत्ते मत्तेनु हेगे नम तंदे देवस्थान कट्कोड्तीनि अंत मातु कोट्टिद्दक्के ताने नीवु नन्न मदुवे आगिद्दु आद्रे मदुवे ಆಗಬೇಕಾಗಿತ್ತು ಅದಕ್ಕೆ ಸುಳ್ಸುಳ್ಳಾಗಿ ಮಾತು ಕೊಟ್ರು ಮದುವೆ ಆದ್ಮೇಲೆ ತಲೆ ತಪ್ಪಿಸ್ಕೊಂಡ್ರು ಏನಂದ್ರೆ ಏನಂದ್ರೆ ಹಾಗಂತ ಜನ ಮಾತಾಡ್ಕೊಳ್ಳೋವಾ ಜನ ಏನು ಮಾತಾಡಬಹುದು ಅಂತಿದ್ದೀರಾ ಅಥವಾ ನಿಮ್ಮ ಮನಸ್ಸಲ್ಲಿರೋದು ಮಾತಾಡ್ತಿದ್ದೀರಾ ನಂದಿನಿ ಸರಿ ಈ ಅನುಮಾನಗಳಿಗೆ ನಿನ್ನ ಹತ್ರ ಏನಾದರೂ ಉತ್ತರ ಇದೆಯಾ ಅಪ್ಪ ಕಾಣೆ ಆಗಿದ್ದಾರೆ ಯಾವುದೋ ಪ್ರಾಣಿ ಅಂದೆ ಹೋಗ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದ್ರೆ ಅದು ಬೇಡ ಅಂದೆ ಏನಿದ್ರ ಅರ್ಥ? ಇನಫ್. ನಮ್ಮಪ್ಪನಿಂದ ಆಗಬೇಕಾಗಿರೋದೇನು? ದೇವಸ್ಥಾನ. ಅದು ಅವರು ಕಟ್ಟಬೇಕು, ಅದು ನಿಮ್ಮ ಆಸೆ. ಕಟ್ತಾರೆ, ಕಟ್ಟಿಸ್ಕೊಡ್ತಾರೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ನಂದಿನಿ. ನಾನು ಅದ್ರ ಬಗ್ಗೆ ಏಯ್ ನಿಂತ್ಕೊಳ್ಳೆ. ಎಲ್ಲಿ ಹೋಗ್ತಾ ಇದ್ಯಾ? ಯಾಕೆ ಕಂಡಕ್ಟರ್ ಕೆಲಸ ಶುರು ಮಾಡ್ಕೊಂಡಿದ್ಯಾ? ಅಲ್ಲ, ನೀನ್ ಕೇಳೋ ಸ್ಟೈಲ್ ಹಾಗಿತ್ತು. ನೋಡ್ನಿಲಿ, ನಾನು ಎಲ್ಲಾದ್ರೂ ಹೋಗ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ನಿನಗ್ ಹೇಳಿ ಕೇಳಿ ಟಿಕೆಟ್ ತಗೊಂಡ್ ಹೋಗ್ಬೇಕು ಅನ್ನೋ ಕಾನೂನ್ ಇದ್ಯಾ? ನಂದಿನಿ, ಟಿಕೆಟ್ ಬಿಡು, ಅದು ನೀನ್ ಕೇಳ್ದೆ ಹೋದ್ರು ಕೊಡ್ತೀನಿ. ಆದ್ರೆ ಈಗ ಸುಮ್ ಸುಮ್ನೆ ಎಲ್ಲೇ ಹೋಗ್ತಾ ಇದ್ಯಾ? ಏನಂತ ಕೆಲ್ಸ ನಿನಗೆ? ಇದನ್ನ ನನ್ನ ಅತ್ತೆನೋ ನನ್ ಗಂಡ ಕೇಳ್ದಾಗ ಹೇಳ್ತೀನಿ. ಊರವರೆಲ್ಲ ಕೇಳಿದ್ರೆ ಹೇಳೋ ಹುಡುಗಿ ನಾನಲ್ಲ. ಏಯ್ ನಂದಿನಿ, ನಾನ್ ಈ ಮನೆ ಮಗಳು. ಹೆತ್ತೋರ್ ಪಾಲ್ಗೆ ನಿನ್ ಮಗಳಾಗ ಉಳಿಲಿಲ್ಲ, ಇನ್ ಕಂಡೋರ್ ಮನೆಗೆ ಹೇಗ್ ಮಗಳಾಗಿರ್ತೀಯ? ಅಂದೇನಿ ಮಾತ್ ಜಾಸ್ತಿ ಆಯ್ತು ನಿಂದು. ಈಗ ಶುರು ಆಗ್ತಿದೆ ನೋಡು, ಇದ್ರ ಪರಿಣಾಮ ಚೆನ್ನಾಗಿರಲ್ಲ. ನೀನ್ ಇನ್ನು ಇವತ್ ಬಂದಿರೋಳು, ಅದನ್ ಮರಿಬೇಡ. ಯಾವತ್ ಬಂದಿರೋದು ಮುಖ್ಯ ಅಲ್ಲ, ಎಲ್ಲಿವರೆಗೂ ಇಲ್ಲಿರ್ತೀವಿ, ಇರೋವರೆಗೂ ಏನ್ ಆಗಿರ್ತೀವಿ ಅನ್ನೋದು ಮುಖ್ಯ. ಏಯ್ ನಂದಿನಿ, ಯಾರ್ ನೀನು? ಇಲ್ಲಿ ಯಾಕೆ ಬರ್ತೀಯ? ಈ ಮನೆಗೂ ನಿನಗೂ ಏನ್ ಸಂಬಂಧ? 24 ಗಂಟೆ ಇಲ್ಲೇ ಬಿದ್ದಿರ್ತಿಯಲ್ಲ. ನಿನ್ ಮನೆ ಬಿಟ್ಟು ನಿಮ್ಮ ಅಪ್ಪ ಅಮ್ಮ ನಿನಗೇನು ಹೇಳಲ್ವಾ? ಏಯ್ ನಂದಿನಿ, ನಂದಿನಿ, ಏನೇ ನಮ್ಮನೆ ಹುಡುಗಿ ಮೇಲೆ ಕಿರ್ಚಾಡ್ತಾ ಇದೀಯಾ? ಏನ್ ಸಮಾಚಾರ? ನೋಡಿ ಅತ್ತೆ, ಇವಳು ನನ್ನ ಬಾಯಿಗೆ ಬಂದಂಗ್ ಬೈತಾ ಇದ್ದಾಳೆ. ಬೈಲಿ ಬಿಡೆ, ಬೈಸ್ಕೋ. ಓ, ಈಗ ತಾವು ಸೊಸೆ ಅಲ್ವಾ? ಯಜಮಾನಮ್ಮನ್ಗೆ ಅವಮಾನ ಆಗುತ್ತೋ ಏನೋ? ನೋಡಿ, ನಾನ್ ಸೊಸೆಯಾಗಿರೋದು ನಿಮಗೆ. ಅವಮಾನ ಮಾಡ್ಲೇಬೇಕು ಅಂತ ನೀವ್ ನಿರ್ಧಾರ ಮಾಡಿದ್ರೆ ನಾನ್ ತಡ್ಕೋತೀನಿ. ಆದ್ರೆ ಕಂಡೋರ್ ಮುಂದೆ ನಾನು ನಂದಿನಿ, ನಂದಿನಿ ಹಾಗೆ ಇರ್ತೀನಿ. ನೀಲಿ, ನಾನ್ ನಿನಗೆಷ್ಟು ಸಲ ಹೇಳಿದ್ದೀನಿ, ಹರಟೆ ಹೊಡಿಬೇಕು ಅಂದ್ರೆ ನನ್ನ ಹತ್ರ ಬಾ, ಇಂಥ ತಲಹರಟೆಗಳ ಹತ್ರ ಎಲ್ಲ ಹೊಡಿಬೇಡ ಅಂತ. ನೋಡಿ, ಹೋ ಅತ್ತೆ, ನಾನೇನು ಇವಳ ಜೊತೆ ಮಾತಾಡ್ಬೇಕು ಅಂತ ಬರ್ಲಿಲ್ಲ. ಎಲ್ಲೋ ಆಚೆ ಹೋಗ್ತದಾಳೆ, ಎಲ್ಲಿಗೆ ಹೋಗ್ತದಾಳೆ ಅಂತ ಕೇಳಕ್ ಬಂದೆ. ಯಾವಾಗ ನೋಡಿದ್ರು ಅಲಿತಾ ಇರ್ತಾಳೆ ಎಲ್ಲೆಲ್ಲೋ. ಓಹೋ, ಏನೇ ಸೊಸೆ, ಅಲಿಯೋ ಕಾರ್ಯಕ್ರಮ ನಿಂದಿನ್ನು ಮುಗ್ದಿಲ್ವೇನೆ? ಅಲ್ಲ, ಮನೇಲಿ ಏನ್ ಕೆಲ್ಸ ಇದೆ, ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಲ್ವಾ? ಹೋಗು, ಹೋಗ ಅಡ್ಗೆ ಮಾಡು. ಅತ್ತೆ, ನಂಗೊಂದ್ ಸ್ವಲ್ಪ ಕೆಲ್ಸ ಇದೆ. ಏಯ್, ಸ್ವಲ್ಪ ಕೆಲ್ಸ ಇದ್ರು ಅಷ್ಟೇ, ಜಾಸ್ತಿ ಕೆಲ್ಸ ಇದ್ರು ಅಷ್ಟೇ. ಅಡ್ಗೆ ಮಾಡೋ ಕೆಲ್ಸ ನೋಡ್ ಹೋಗು. ಆಮೇಲೆ ಅನ್ನಕ್ಕೆ ನೀರ್ ಕಡಿಮೆ ಆಯ್ತು, ಸಾಂಬಾರ್ಗೆ ಬೇಳೆ ಇರ್ಲಿಲ್ಲ, ತರಕಾರಿ ಬೆಂದಿಲ್ಲ, ಉಪ್ಪು ಹಿಡ್ದಿಲ್ಲ, ಅದಕ್ಕೆ ಅಡ್ಗೆ ಕೆಟ್ಟೋಯ್ತು ಅಂದ್ರೆ ಇಂಥ ಕಾರಣಗಳೆಲ್ಲ ನನಗ್ ಬೇಕಾಗಿಲ್ಲ. ಅಡ್ಗೆ ಅಚ್ಚುಕಟ್ಟಾಗಿ ಚೆನ್ನಾಗಿರ್ಬೇಕು. ಹಾಗಾಗಿ ಅತ್ತೆ, ನಂಗೊಂಚೂರು ಕೆಲ್ಸ ಇದೆ, ನಾನು ಸ್ವಲ್ಪ ಹೊತ್ತು ಹೀಗೆ ಹೋಗಾಕ್ ಬಂದ್ಬಿಡ್ತೀನಿ. ಓಹೋ, ಅಂದ್ರೆ ನಿನ್ ಮಾತಿನ ಅರ್ಥ ಏನು? ನಿನಗೊಬ್ಳಿಗೆ ಕೆಲ್ಸ ಇರೋದು, ನಮಗೆಲ್ಲ ಬರೀ ತಿನ್ನೋ ಕೆಲ್ಸ ಅಂತನಾ? ನಿನ್ನ ಹತ್ರ ನನಗೇನೇ ಮಾತು? ನಮ್ ನೀಲಿಗೆ ತರಕಾರಿ ಕೂಟು ಅಂದ್ರೆ ತುಂಬಾ ಇಷ್ಟ. ಹೋಗು, ಹೋಗದನ್ ಮಾಡಿ ಹೋಗು. ಇವತ್ತು ಒಂದಿನ ಅತ್ತೆ, ನಂಗೆ ಬೇರೆ ಕೆಲ್ಸ ಇದೆ, ಪ್ಲೀಸ್. ಏಯ್, ನೀನ್ ಎಲ್ಲ ಕೆಲ್ಸನೂ ಪಾರ್ಟ್ ಟೈಮ್ ಮಾಡ್ಕೋ. ಈಗ ನಾನು ಹೇಳಿದ ಕೆಲ್ಸನ ಮಾಡು, ಹೋಗು. ನೀಲಿ, ನಿಂಗೆ ಫ್ರೂಟ್ಸ್ ಕಟ್ ಮಾಡ್ಕೊಡ್ತೀನಿ, ಬಾಮ್ಮ.